ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ ಮಾಡುವಾಗ ಏನ್ ತಿಳ್ಕೊಂಡಿರಬೇಕು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗುವುದಕ್ಕೆ ರೈಟ್ ಟೈಮಾ ಯಾರ್ ಮಾತನ್ನ ಕೇಳಿ ಇನ್ವೆಸ್ಟ್ ಮಾಡುವುದು ಸೂಕ್ತ ಈ ರೀತಿಯಾದಂತಹ ಪ್ರಶ್ನೆಗಳು ನಿಮ್ಮಲ್ಲಿರಬಹುದು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗುವುದಕ್ಕೆ ನಿಮಗೆ ಆಸಕ್ತಿ ಕೂಡ ಇರಬಹುದು ನಿಮ್ಮ ಅನುಮಾನಗಳಿಗೆ ಉತ್ತರವನ್ನು ದೋಹಾ ಬ್ರೋಕರೇಜ್ ಆ್ಯಂಡ್ ಫಿನಾನ್ಷಿಯಲ್ ಸರ್ವಿಸ್ನ ರೀಜನಲ್ ಮ್ಯಾನೇಜರ್ ಜಿ ಬಿ ಮ್ಯಾಥ್ಯೂ ನೀಡಿದ್ದಾರೆ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಥವಾ ಸ್ಟಾಕ್ಸ್ ಇಂದ ನಾವು ಜಾಸ್ತಿ ಹಣವನ್ನು ಗಳಿಕೆ ಮಾಡಬೇಕು ಅಂತ ಒಂದು ಆಸೆ ಇದ್ದೇ ಇರುತ್ತೆ ಆದರೆ ಏನೆಲ್ಲ ವಿಷಯಗಳನ್ನ ನಾವು ತಲೆ ಅಥವಾ ಯಾವ್ದನ್ನ ನಾವು ಪರಿಗಣಿಸಬೇಕು ಯಾವ ಟೈಮಲ್ಲಿ ನಾವು ಮಾರ್ಕೆಟ್ಗೆ ಎಂಟರ್ ಆದರೆ ಸೂಕ್ತ ಇದೆಲ್ಲ ಕ್ವೆಶನ್ಸ್ ನಮ್ಮಲ್ಲಿ ಇದ್ದೇ ಇರುತ್ತೆ ಸೊ ಇದ್ರ ಬಗ್ಗೆ ಇವತ್ತು ಒಂದು ಕ್ಲಾರಿಟಿಯನ್ನು ಕೊಟ್ಟು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಇವತ್ತು ನನ್ನ ಜೊತೆ ಜಿ ವಿ ಮ್ಯಾಥ್ಯೂನವರು ಇದ್ದಾರೆ ಸೊ ಅವರು ರೀಜನಲ್ ಮ್ಯಾನೇಜರ್ ಫಾರ್ ದೋಹಾ ಬ್ರೋಕರೇಜ್ ಅಂಡ್ ಫಿನಾನ್ಷಿಯಲ್ ಸರ್ವಿಸಸ್ ಜಿ ಬಿ ಮ್ಯಾಥಿ ಅವರೇ ನಮಸ್ಕಾರ ನಮಸ್ಕಾರ ಸೊ ಇದು ರೈಟ್ ಟೈಮ್ ಬುಲ್ ಮಾರ್ಕೆಟ್ಗೆ ಎಂಟರ್ ಆಗೋದಕ್ಕೆ ಒಂದು ಪ್ರಾಪರ್ ಟೈಮ್ ಅಂತ ಏನಾದ್ರು ಇದೆಯಾ ಒಂದು ಪರ್ಫೆಕ್ಟ್ ಟೈಮ್ ಫಾರ್ ಯು ಟು ಎಂಟರ್ ಇವಾಗ ನಾವು ಇಷ್ಟ್ರಿ ತಗೊಂಡು ನೋಡಿದಾಗ ನೀವು ನೈನ್ಟೀನ್ ನೈನ್ಟಿ ಅಲ್ಲ ಬಂದ್ಬಿಟ್ಟು ರಿಲಯನ್ಸ್ ಇಂಡಸ್ಟ್ರಿಯಲ್ ಕಂಪ್ನಿ ಬಂದ್ಬಿಟ್ಟು ಒಂದು ಹಂಡ್ರೆಡ್ ಕ್ರೋಸ್ ಟರ್ನ್ ಓವರ್ ಇವಾಗ ಅದರದ್ದೊಂದು ಪೊಸಿಷನ್ ನೋಡಿದ್ರೆ ಮೋರ್ ದೆನ್ ಟೆನ್ ತೌಸಂಡ್ ಟೈಮ್ಸ್ ಅದು ಬಂದ್ಬಿಟ್ಟು ಡೆವಲಪ್ ಆಗಿದೆ ಸೊ ಅದೇ ತರ ಇಕಮಿ ಗ್ರೋತ್ ಆಗ್ತಾ ಇದೆ ನಮ್ದೊಂದು ಇಂಡಿಯನ್ ಇಕನೊಮಿ ಪಗೊಂಡ ಪ್ರಕಾರ ನನ್ನ ಲೆಕ್ಕದಲ್ಲಿ ಒಂದು ಏನಾದ್ರೂ ಟೆನ್ ಟ್ವೆಂಟಿ ಇಯರ್ಸ್ ಇಸ್ ಎ ಗುಡ್ ಅಪರ್ಚುನಿಟಿ ಗ್ರೋತ್ ಇದೆ ನಮ್ಮ ನಮ್ಗೆ ಆಗುತ್ತೆ ಸೊ ಎನಿ ಟೈಮ್ ಸ್ಟಾಕ್ ಇನ್ವೆಸ್ಟ್ ಮಾಡಬಹುದು ಎಷ್ಟೊಂದು ಜನ ಅವ್ರನ್ನ ನಂಬೋದ್ಕಿಂತ ಅವ್ರ ಫ್ರೆಂಡ್ಸ್ನ ಜಾಸ್ತಿ ನಂಬ್ತಾರೆ ಅವ್ರ ಫ್ರೆಂಡ್ಸ್ ಯಾರೋ ಒಬ್ರು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಇದ್ದಾಗ ಅವ್ರು ಹೇಳ್ತಾರೆ ಇಲ್ಲ ಈ ಕಂಪ್ನಿ ಶೇರ್ಸ್ ತಗೋ ಬೂಮ್ ಆಗುತ್ತೆ ಇನ್ನೊಂದು ಎರಡು ದಿನ ದಿನದಲ್ಲಿ ಅಥವಾ ಎರಡು ತಿಂಗಳಲ್ಲಿ ಬೂಮ್ ಆಗುತ್ತೆ ಪ್ರಾಫಿಟ್ ಬರುತ್ತೆ ಅಂತ ಸೊ ಅಂತ ಒಂದು ಇನ್ವೆಸ್ಟ್ಮೆಂಟ್ ಅಡ್ವೈಸ್ನ ನಂಬೋದು ಎಷ್ಟು ಸರಿ ಅದು ನನ್ನ ಪ್ರಕಾರ ನಂಬಲೇಬಾರದು ಇದು ಆಕ್ಚುಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲೀಲಿಕ್ಕೆ ತುಂಬಾ ಇದೆ ನಾವ್ ಹೇಳಿ ತರ ಒಂದು ಸಿಂಪಲ್ ಆಗಿ ಒಂದು ವಿಷಯ ತಕೊಂಡು ಯಾರಿಗೂ ಹೇಳೋದು ತಗೊಳ್ಳೋದು ಅಂತ ಹೇಳಲ್ಲ ಈ ಒಂದು ಸ್ಟಾಕ್ ಮಾರ್ಕೆಟ್ ಅದು ಸಾಗರದಷ್ಟು ಇದೆ ಕಲೀಲಿಕ್ಕೆ ಅದಕ್ಕೆ ಇವಾಗ ನಮ್ಮ ಕಂಪನಿಯಲ್ಲಿ ಬಂದ್ಬಿಟ್ಟು ಅಡ್ವೈಸರ್ಸ್ ಲೈಸೆನ್ಸ್ ಇದೆ ನಮ್ಗೆ ರಿಸರ್ಚ್ ಡಿಪಾರ್ಟ್ಮೆಂಟ್ ಅಂತ ಇದೆ ಆ ಒಂದು ಡಿಪಾರ್ಟ್ಮೆಂಟ್ ಇಂದ ಅವರು ಅದ್ರ ಬಗ್ಗೆ ನ್ಯೂಸ್ ತಗೊಂಡು ಕಲಿತು ಆಮೇಲೆ ಸಜೆಸ್ಟ್ ಮಾಡ್ತಾರೆ ಇದು ತಕೊಳ್ಳಿ ಅದರಲ್ಲಿ ನಿಮಗೆ ರಿಟರ್ನ್ ಬರುತ್ತೆ ಅಂತೇಳಿ ಅದರದ್ದು ಇಷ್ಟು ತಗೊಂಡು ಒಂದು ಕಂಪ್ನಿದು ಇಷ್ಟಿಗೆ ಕಲ್ತ್ಬಿಟ್ಟೇಳ್ತಾರೆ ಸೊ ಡಿ ಬಿ ಎಫ್ ಎಸ್ ಪ್ರಕಾರ ಅಂತ ಹೇಳಿದ್ರೆ ನಮ್ಮ ಹತ್ರ ಅಡ್ವೈಸರಿ ಸರ್ವಿಸ ಸರ್ವಿಸ್ದು ಲೈಸೆನ್ಸ್ ಇದೆ ಸಿ ಬಿ ನಾವು ಎಗೇನ್ ಎಲ್ ಎಸ್ ಬ್ರೋಕರೇಜ್ ಪ್ಲಾಟ್ಫಾರ್ಮ್ ಇದೆ ಸೊ ಒಂದು ಕಸ್ಟಮರಿಗೆ ಬಂದರೆ ಏಟ್ ಟು ಸೆಡ್ ಫೆಸಿಲಿಟಿ ಅಲ್ಲೇ ಸಿಗುತ್ತೆ ನಿಮಗೆ ವೆರಿ ನೈಸ್ ಸೊ ಮತ್ತೊಂದು ಸರ್ ಈಗ ಫಾರ್ ಎಕ್ಸಾಂಪಲ್ ನಾನು ಕೆಲ್ಸಕ್ಕೆ ಹೋದರೆ ನಂಗೆ ಒಂದು ತಿಂಗಳಿಗೆ ಇಷ್ಟು ಸಂಬಳ ಅಂತ ಇರುತ್ತೆ ಐ ಥಿಂಕ್ ಎಲ್ರಿಗೂ ಅದೇ ಇರುತ್ತೆ ಬಟ್ ಸ್ಟಾಕ್ ಮಾರ್ಕೆಟ್ ಬಂದ್ರೆ ಇಷ್ಟ ಲಿಮಿಟ್ ಪ್ರಾಫಿಟೇ ಬರುತ್ತೆ ಒಂದ್ ತಿಂಗಳಿಗೆ ಇಷ್ಟೇ ಬರುತ್ತೆ ಅಂತ ಹೇಳಕ್ ಆಗಲ್ಲ ಸೊ ನಿಮ್ಮ ಪ್ರಕಾರ ಎಲ್ಲೋ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಗ್ಯಾಬ್ಲಿಂಗ್ ಅಂತ ಅನ್ಸುತ್ತೆ ಗ್ಲಾಮಿಂಗ್ ಅನ್ನೋ ಗ್ಯಾಂಬ್ಲಿಂಗ್ ಅನ್ನೋದೊಂದು ವಿಷಯ ಬಂದು ನೀವು ಓಕೆ ಟ್ರೇಡರ್ಸ್ ಅಂಡ್ ಸ್ಪೆಕ್ಯುಲೇಟರ್ಸ್ ಅದು ಒಂದು ರೀತಿ ನಮಗೆ ಗ್ಯಾಂಬ್ಲಿಂಗ್ ಅಂತ ಹೇಳ್ಬೋದು ಬಟ್ ಆಸ್ ಇನ್ವೆಸ್ಟರ್ ದಟ್ ಈಸ್ ನಾಟ್ ಎ ಗ್ಯಾಮ್ಲಿಂಗ್ ಇನ್ವೆಸ್ಟ್ ಅಂದ್ರೆ ಕಂಪನಿ ನೋಡಿಕೊಂಡು ಚೆನ್ನಾಗಿರೋ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇವನ್ ಸಿಂಪಲ್ ಆಗಿ ತಗೊಂಡ್ರೆ ಮ್ಯೂಚುವಲ್ ಫಂಡ್ ಇನ್ಶೂರೆನ್ಸ್ ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತ ಬಿಟ್ಟು ಇನ್ವೆಸ್ಟ್ ಮಾಡ್ತೀವಿ ಇದೆಲ್ಲ ಲಿಸ್ಟೆಡ್ ಕಂಪನೀಸ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡಿರೋದು ಸೊ ಈಗ ನೀವು ಹೇಳೋದೇನು ಅಂತಂದ್ರೆ ಅದು ಚಿಕ್ಕ ಅಮೌಂಟ್ ಇರ್ಬೋದು ದೊಡ್ಡ ಅಮೌಂಟ್ ಇರ್ಬೋದು ನೀವ್ ನೀವಾಗಿದ್ದಾಗ ನೀವೇ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋ ಟ್ರ್ಯಾಕ್ ಮಾಡ್ತಾ ಇದ್ದಾಗ ಆಗ್ಲೇ ನಿಮ್ಮ ಒಂದು ಫೈನಾನ್ಷಿಯಲ್ ಟ್ರ್ಯಾಕ್ ಯಾವ ತರ ಇರುತ್ತೆ ಅದು ಒಂದು ಐಡಿಯಾ ಸಿಗುತ್ತೆ ಅಂತ ಸೊ ಅದರಿಂದ ಐ ತಿಂಕ್ ದೋಹಾ ವಿಲ್ ಆಲ್ಸೋ ಹೆಲ್ಪ್ ಇನ್ ದಾಟ್ ಸೊ ಒಂದು ಕಸ್ಟಮರ್ ಬಂದಾಗ ಅವ್ರಿಗೆ ಏನ್ ಬೇಕು ಇವಾಗ ಒಂದು ಕಸ್ಟಮರ್ ಬಂದ್ಬಿಟ್ಟು ಹತ್ರ ಫಿಫ್ಟಿ ಲ್ಯಾಕ್ಸ್ ಇದೆ ನಾನು ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಕಸ್ಟಮರಿಗೆ ಸಜೆಸ್ಟ್ ಮಾಡ್ತೀವಿ ಪ್ರಾಪರ್ಟಿಯಲ್ಲಿ ಹಾಕ್ಬೇಕಾ ಏಕೆನ್ ಲಿಕ್ವಿಡ್ ಶೇರ್ಸ್ ಲಿಕ್ವಿಡ್ ಅಮೌಂಟ್ ಅಂತ ಬೇಕು ಅಮೌಂಟ್ ಬೇಕೇ ಬೇಕಾದ್ರೆ ಲಿಕ್ವಿಡ್ ಲಿಕ್ವಿಡಿಟಿ ಇರೋ ಇದರಲ್ಲೂ ನಾವು ಇನ್ವೆಸ್ಟ್ ಮಾಡಬೇಕು ಲೈಕ್ ಎಫ್ ಡಿ ಸ್ಟಾಕ್ ಮಾರ್ಕೆಟ್ ಬಂದುಬಿಟ್ಟು ಲಿಕ್ವಿಡಿಟಿ ಇದೆ ಬಿಕಾಸ್ ನಾವು ಏನೇ ಅಮೌಂಟ್ ಹಾಕಿದ್ರು ಇವತ್ತು ಸೆಲ್ ಮಾಡಿದ್ರೆ ನಾಳೆ ನಮಗೆ ಪೇವಿಡ್ ತಗೋಬೋದು ಬಿಕಾಸ್ ಎನಿ ಎಮರ್ಜೆನ್ಸಿ ಎನಿ ಎಮರ್ಜೆನ್ಸಿಗೆ ನಮಗೆ ಅಮೌಂಟ್ ಬೇಕು ಅಂತ ಹೇಳಿದ್ರೆ ಪ್ರಾಪರ್ಟಿ ತೊಗೊಂಡು ಮಾರ್ಲಿಕ್ಕಾಗಲ್ಲ ಸೊ ಅದಕ್ಕೆ ಈ ಥರ ಎಫ್ ಡಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಇಂಪಾರ್ಟೆಂಟು ನಿಮ್ಮ ಒಂದು ಟ್ರಸ್ಟ್ ವರ್ದಿ ಪಾರ್ಟ್ನರ್ ಫಿನಾನ್ಷಿಯಲ್ ಸರ್ವಿಸಸ್ ಅಥವಾ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಇರಬಹುದು ಎಸ್ ಐ ಇರ್ಬೋದು ಅಥವಾ ಸ್ಟಾಕ್ಸ್ ಇರ್ಬೋದು ಎಲ್ಲದಕ್ಕೂ ಕೂಡ ಡಿ ಪಿ ಎಫ್ ಎಸ್ ಇಸ್ ಆ್ಯಂಡ್ ಅ ರೈಟ್ ಗೈಡ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಜಿ ಮ್ಯಾಥ್ಯೂ ಅವರೇ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇದು ಇವತ್ತಿನ ವಿಶೇಷ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ